ಇವತ್ತೇನಾಗಿದೆ ಕನ್ನಡಿಗರು ಗುರುತಿಸ್ಕೊಳ್ಬೇಕು. ಯಾಕಂದರೆ ಇಲ್ಲೆಲ್ಲ ಪರಭಾಷಿಗರು ತುಂಬಿಕೊಂಡು ಇವತ್ತು ನಾವೆಲ್ಲೇ ಒಂದು ಅಂಗಡಿಗೆ ಹೋಗಲಿ, ಮಾಲ್ಗೆ ಹೋಗಿ, ರಸ್ತೆಲ್ಲ ಹೋದರೆ ತೆಲುಗು, ತಮಿಳು, ಹಿಂದಿ ಅವರೇ ಮಾತಾಡ್ತಾರೆ. ಕನ್ನಡಿಗರು ಇವತ್ತು ಏನಾಗ್ಬಿಡಿದೆ, ನಾವೊಂದು ಹಣೆ ಮೇಲೆ ಕನ್ನಡಿಗ ಅಂತ ಹಾಕೊಂಡು ಓಡಾಡ್ಬೇಕು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಮಾಡ್ಕೊಂಡಿರೋದು ನಾವೇ ಮಾಡ್ಕೊಂಡಿರೋದು, ಬೇರೆ ಯಾರೂ ಅಲ್ಲ. ಬಂದಿರೋರು ಏನು ಮಾಡ್ತಾರೆ, ಹಿಂದಿಯಲ್ಲಿ, ತೆಲುಗಲ್ಲಿ, ತಮಿಳು ಮಾತಾಡ್ತಾರೆ. ನಮಗೆ ಬರ್ದಿದ್ರು ಕೂಡ ನಾವೇನು ಮಾಡ್ತೀವಿ, ಅವನ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀವಿ. ನಾವು ಕೂಡ ಅವ್ರಿಗೆ ನಮ್ಮ ಭಾಷೆ ಕಲಿಸ್ತಾ ಇಲ್ಲ. ನಾವು ಎಂಥ ನಿರಾಭಿಮಾನಿಗಳಾಗಿದ್ದಾರೆ. ಇವತ್ತು ನಮ್ಮ ಕನ್ನಡವನ್ನು ಕನ್ನಡದಲ್ಲಿ ಸೇವೆ ಕೊಡಿ ಅಂತ ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ. ನೀವು ಬ್ಯಾಂಕ್ಗೆ ಹೋಗಿ ಇವತ್ತು ಅಲ್ಲಿ ಹಿಂದಿಯವರೇ ಇರ್ತಾರೆ, ಮ್ಯಾನೇಜರೇ ಇರ್ತಾರೆ, ಕ್ಯಾಶಿಯರ್ ಕೂಡ ಹಿಂದಿಯವರೇ ಇರ್ತಾರೆ, ಕನ್ನಡಿಗರು ಇರೋದೇ ಇಲ್ಲ. ನಾವು ಭರ್ತಿ ಮಾಡ್ತೀವಲ್ಲ ಚಾನಲ್ನ, ಅದು ಕೂಡ ಹಿಂದಿಯಲ್ಲಿ ಇರ್ತದೆ. ಇಲ್ಲಿನ ಬಂದಿರೋವನಿಗೆ ಇವತ್ತು ಅವನ ಭಾಷೆಯಲ್ಲಿ ಸೇವೆ ಸಿಗ್ತಾಯಿದೆ, ನಾವು ಇಲ್ಲೇ ಇದ್ದವರು ನಮ್ಮ ಕನ್ನಡದಲ್ಲಿ ಸೇವೆ ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಕೆಲ ಬರೀ ಬ್ಯಾಂಕ್ಗಳಲ್ಲ, ನೀವು ಯಾವುದೇ ಖಾಸಗಿ ಕಂಪ್ನಿಗಳೋಗಿ, ಆಮೇಲೆ ರಾಷ್ಟ್ರೀಯ ಯಾವುದು ಸಂಸ್ಥೆಗಳಿರ್ತಾವೆ ಅಲ್ಲಿಗೆ ಹೋಗಿ, ಅಲ್ಲಿ ಹಿಂದಿಯವರೇ ಇರ್ತಾರೆ. ಬಹುರಾಷ್ಟ್ರೀಯ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲ ವಲಸಿಗರು ಸೇರ್ಬಿಟ್ಟಿದ್ದಾರೆ. ನಮ್ಮವ್ರು ಇದ್ದರೂ ಕೂಡ ಸತ್ ಪ್ರಜೆಗಳು ಬಾಯಿ ಬಿಡಲ್ಲ, ಕನ್ನಡ ಮಾತಾಡಲ್ಲ. ಏನಾಗ ಕನ್ನಡ ಮಾತಾಡಿದ್ರೆ ಅವ್ರಿಗೇನು ಅವಮಾನ ಆದಂಗೆ ಆಗ್ಬಿಟ್ಟಿದೆ. ಇವತ್ತು ಕನ್ನಡ ಮಾತಾಡೋ ಅವಮಾನ, ಯಾಕೆ ನಮ್ಮ ನೆಲದಲ್ಲಿ ನಾವು ಮೂಲ ವಾಸಿಗಳಲ್ಲಿ ನಮ್ಮ ಭಾಷೆ ಬಿಟ್ಟು ಯಾವುದೋ ಭಾಷೆ ಮಾತಾ ಕಲಿಬೇಕು, ಭಾಷೆ ಕಲಿಬೇಡ ಅಂತ ಯಾರಿಗೂ ಹೇಳ್ದಲ್ಲ. ಅಣ್ಣವ್ರು ಹೇಳಿದ್ರೆ ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಅಂತ. ನಾವೆಲ್ಲರೂ ಕೂಡ ಕಲಿಯೋಣ. ನಾವು ಯಾವ ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿ ಭಾಷೆಗೆ ನಾವು ಸಂಸ್ಕೃತಿಗೆ ನಾವು ಗೌರವ ಕೊಡಬೇಕಾಗಿರೋದು ಪ್ರತಿಯೊಬ್ಬನ ಧರ್ಮ. ಹಾಗೆ ಕೂಡ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿರೋದು ಪ್ರತಿಯೊಬ್ಬರ ಧರ್ಮ. ಇವತ್ತು ಹೊರಗಡೆಯಿಂದ ಬಂದಿದ್ದಾರ, ಬಂದು ಜೀವನ ಮಾಡಿ ನೀವು ನಮ್ಮ ಜೊತೆ ಅಣ್ಣ ತಂದಿರಾಗಿ ಬಾಳೆ, ಆದರೆ ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿಗಳಿಗೆ ಅವರು ಗೌರವ ಕೊಡಲೇಬೇಕು. ಅದು ನಾವು ಕೇಳ್ಕೊಳ್ತೀವಿ ಅಷ್ಟೇ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.